ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಪಡ್ಕೋಬಹುದು. ಎಸ್, ಈಗ ನಾವು ಸಾರ್ವಜನಿಕ ವೇದಿಕೆಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ IPL ಕ್ರಿಕೆಟ್ ನಡೀತಾ ಇರುತ್ತೆ. ಮುಂಚೆ ಎಲ್ಲ ನಾವು ಒಂದೇ ಚಾನೆಲ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ಕ್ರಿಕೆಟ್ನ. ಬಟ್ ಇವಾಗ ಬೇರೆ ಬೇರೆಯವರು ಕೂಡ ಅದನ್ನು ಸ್ಟ್ರೀಮಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇದು ಯಾವ ರೀತಿ ಆಗುತ್ತೆ ಅಂಥೇಳಿ, ಅಂದರೆ ಅವ್ರ ಕಡೆಯಿಂದ ಅವ್ರು ಪರ್ಮಿಷನ್ ತೊಗೊಂಡಿರ್ತಾರ ಹೇಗೆ, ಅಥವಾ ಕೆಲವರು ಹಾಗೆ ಲೋಕಲ್ಗಳಲ್ಲಿ ಹಾಗೆ ಪ್ಲೇ ಮಾಡಿಬಿಟ್ಟಿರ್ತಾರೆ, ಲೈಕ್ ಯೂಟ್ಯೂಬಿಂದ ಒಂದು ಲಿಂಕ್ ತೊಗೊಂಡು ಪ್ಲೇ ಮಾಡಿ ಬಿಟ್ಬಿಡ್ತಾರೆ, ಇದು ಕಾನೂನು ಉಲ್ಲಂಘನೆ ಆಗುತ್ತಾ ಅಥವಾ ರೈಟ್ಸ್ ಉಲ್ಲಂಘನೆ ಆಗುತ್ತಾ ಹೇಗೆ ಅಂತ ಸರ್? ಸೊ ಈಗೇನಾಗುತ್ತೆ, IPL ಅವರು ಆನ್ಲೈನ್ ಸ್ಟ್ರೀಮಿಂಗ್ ಕೆಲವು ಬ್ರಾಡ್ಕಾಸ್ಟಿಂಗ್ ಚಾನೆಲ್ಸ್ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಕ್ಲಬ್, ಯಾವುದೋ ಒಂದು ಕ್ಲಬ್ಬಲ್ಲಿ ನಿಮ್ಮ ಮೆಂಬರ್ಶಿಪ್ ತೊಗೊಂಡಿರ್ತೀರ, ಆ ಕ್ಲಬ್ಬಲ್ಲಿ ಏನು ಹೇಳ್ತಾರೆ, ಇವತ್ತು ನಾವು IPL ಸ್ಟ್ರೀಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರೇನು ಮಾಡಿರ್ತಾರೆ, IPL ಸ್ಟ್ರೀಮಿಂಗ್ ಅವರಿಂದ ಅವರು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದಕ್ಕೆ, ಆದರೂ ಅವರು ಲೈಸೆನ್ಸ್ ಫೀಸ್ ಕೊಟ್ಟಿರ್ತಾರೆ, ಬ್ರಾಡ್ಕಾಸ್ಟಿಂಗ್ ಫೀಸ್ ಕೊಟ್ಟಿರ್ತಾರೆ, ಅದು ಕಾಪಿರೈಟಲ್ಲಿ ಬರುತ್ತೆ. ಓಕೆ, ಸೊ ಅಲ್ಲೇನು ಬರುತ್ತೆ, ಸೊ ಕಾನೂನು ರೀತಿಯಲ್ಲಿ ಇವರು ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಕೊಟ್ಟು ಅದನ್ನು ಅವರು ಬ್ರಾಡ್ಕಾಸ್ಟ್ ಮಾಡ್ಬೋದು ಆ ಒಂದು ಕ್ಲಬ್ಬಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನೀವು ನಮ್ಮ ಮನೆಗೆ ಬನ್ನಿ, ಇವತ್ತು ನಾವು IPL ನೋಡೋಣ ಅಂತ ಹೇಳ್ತೀರಾ. ಈಗ ನಾರ್ಮಲಿ ಏನಾಗುತ್ತೆ, TVನಲ್ಲಿ ನೀವು IPL ಒಂದು 20 ಜನ ಆದರೂ ನೋಡ್ಬೋದು, 30 ಜನ ಆದರೂ ನೋಡ್ಬೋದು, ಬಿಕಾಸ್ ನೀವು ಆ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಕೊಟ್ಟಿರ್ತೀರಾ TVಗೆ, ಅದ್ರ ಪ್ರಕಾರ ನೋಡ್ತೀರಾ. ಈಗ ನೀವು ನಾಳೆ ಕಾಲಕ್ಕೆ ಇಲ್ಲ ನಮ್ಮ ಫಾರ್ಮ್ ಹೌಸ್ ಬನ್ನಿ, ನಾವೊಂದು 20 ಜನ ನಾವು ಸೇರಿಕೊಂಡು TV ನೋಡೋಣ ಅಂತ ಅಂದ್ಕೊತೀರಾ. ಸೊ ನೀವೇನು ಮಾಡ್ತೀರಾ, ಎಂಟ್ರಿ ಫೀ ತೊಗೊಂಡಾಗ, ಆ ಎಂಟ್ರಿ ಫೀ ತೊಗೊಂಡಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಕಮರ್ಷಿಯಲ್ ಆಕ್ಟಿವಿಟಿ. ಸೊ ಆ ಕಮರ್ಷಿಯಲ್ ಆಕ್ಟಿವಿಟಿಯಲ್ಲಿ ನೀವು IPL ಬ್ರಾಡ್ಕಾಸ್ಟ್ ಮಾಡಿದಾಗ ಆ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಂತ ತೊಗೊಬೇಕಾಗುತ್ತೆ. ಸೊ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು IPL ಆಗಲಿ, ಎನಿಥಿಂಗ್ ದಟ್ ಇಸ್ ಸ್ಪೋರ್ಟ್ಸ್ ರಿಲೇಟೆಡ್ ವಿಚ್ ಇಸ್ ಬ್ರಾಡ್ಕಾಸ್ಟಿಂಗ್ ರಿಲೇಟೆಡ್, ಅದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ನೀವು ಮಾಡ್ಬೋದು. ಓಕೆ.